ನಮಸ್ಕಾರ, ಥ್ಯಾಂಕ್ ಯು ನಮ್ಗೆ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಜೀವನದ ಕತೆ ಹೇಳೋದಕ್ಕೆ ಮುಂದಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿನ್ನ ಕರೆದಿದ್ದಕ್ಕೆ, ಆ್ಯಂಡ್ ಇಟ್ಸ್ ಮೈ ಪ್ಲೇಷರ್. ಎಲ್ಲ ಎಲ್ಲ ಅಂದರೆ ಮ್ಯೂಚುವಲ್ ಕೈ ಕೈ ಮಿಲಾಯಿಸ್ದಂಗೆ, ಅಷ್ಟೇ ಕೈ ಕೈ ಕುಲುಕ್ದಂಗೆ. ಸರ್, ನಿಮ್ಮ ಬಾಲ್ಯ, ನಿಮ್ಮ ಶುರು ಎಲ್ಲಿಂದ, ನೀವು ನಿಮ್ಮ ಬಗ್ಗೆ ನೀವು ಹೇಳ್ಕೊಳಕ್ ಶುರು ಮಾಡ್ರಿ, ಎಲ್ಲಿಂದ ಹೇಳ್ಬೋದು? ನಾನು ಹುಟ್ಟಿದ್ದು ಚನ್ನಪಟ್ಟಣ, ಅಂದರೆ ನಮ್ಮ ತಾಯಿಯವರು ಅದೇನೆ, ತಂದೆಯವರು ಅದೇನೆ ಚನ್ನಪಟ್ಟಣ. ಅಲ್ಲಿಂದ ನನ್ನ ಜನನ ಸ್ಟಾರ್ಟ್ ಆಗಿ ಅಲ್ಲೇ ಕಲೆ ಶುರುವಾಗಿದೆ. ಗೊತ್ತಿಲ್ಲ ಸರ್, ಅದು ಗೊಂಬೆಗಳ ನಾಡು ಅಂತಾರಲ್ವಾ, ಸೊ ಅಲ್ಲಿ ಬಹುಶಃ ಹೇಳ್ಬೋದೇನೋ ಗೊತ್ತಿಲ್ಲ. ನಾನು ಹುಟ್ಟಿದ್ದು ಒಂದು ಕೊಟ್ಕೆಲಿ ಅಂತ ಹೇಳ್ಬೋದು. ನಮ್ಮ ತಾಯಿ ಊರು ಒಂದು ಅರೂರು, ತಂದೆಯವರು ಬಂದು ದೇವರಸಳ್ಳಿ ಅಂತ. ಸೊ ಸಂಜೀವ ರಾಯ ಸ್ವಾಮಿ ಅಲ್ಲಿರೋ ಒಂದು ಪ್ರಮುಖ ದೇವರದು ಅದು, ಸಾಕಷ್ಟು ಜನ ಕ್ಷಣಪಣ್ಣಗಿರೋರಿಗೆಲ್ಲರಿಗೂ ಸಾಕಷ್ಟು ಗೊತ್ತಿರುತ್ತೆ, ತುಂಬ ಪವರ್ಫುಲ್ ದೇವರದು. ಹೇಗೆ ನಡೀತಾ, ನಮ್ಮದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ತಂದೆ ಬಂದು ಗೌರ್ಮೆಂಟ್ ಅಫೀಷಿಯಲು, ಕೇಬಲ್ ವರ್ಕ್ ಮಾಡ್ತಿದ್ರು. ಸೊ ಇವಾಗಿಲ್ಲ, ಒಂದು 10 ವರ್ಷ ಆಯಿತು ತೀರ್ಕೊಂಡು. ಹೇಗೆ ನಡೀತಾ ಇತ್ತು, ಸೊ ಗೊತ್ತಿಲ್ಲ ಕಲೆಗೂ ನನಗೂ ಏನು ನಂಟು ಅಂದ್ಬಿಟ್ಟು ಅಂತ. ಚಿಕ್ಕ ವಯಸ್ಸಲ್ಲಿ ಒಂದು ಸೀರಿಯಲ್ಗಳು ಆಫರ್ ಬಂದಿತ್ತು ನನಗೆ, ಅಂದರೆ ಮಾಡ್ತೀಯಾ ಯಾರೋ, ಇಲ್ಲ ಮಾಡಿಲ್ಲ ಸರ್ ಮಾಡಿಲ್ಲ, ಬಟ್ ಯಾರೋ ಹೇಳಿದ್ರು ಹಿಂಗೆ ಬಂದು ಮಾಡ್ತೀಯಾ ಅಂತಂದು. ನನ್ನ ತಂದೆಗೆ ಅವಾಗ ವಾಶ್ರೂಮ್ ಮುಚ್ಕೊಂಡು ಓದಲಿ ಅವನು ಅಂತಲೇ ಇದ್ದಿದ್ದು. ನಮ್ಮ ತಂದೆ ಮಾತೆತ್ತರೆ ಬಯ್ಯೋದು ಅದೇ, ಮುಚ್ಕೊಂಡು ಫಸ್ಟ್ ಓದೋದು ಕಲಿ ಆಮೇಲೆ ಮಿಕ್ಕಿದೆಲ್ಲ ಮಾಡು ಅಂತ. ನಮ್ಮ ಬೇರೆ ಆ್ಯಕ್ಟಿವಿಟೀಸ್ಗೇನು ಇದು ಮಾಡ್ತಿರ್ಲಿಲ್ಲ, ಫಸ್ಟ್ ನಮ್ಮ ತಂದೆಗೇನಿದ್ರು ಎಜುಕೇಷನ್ ಚೆನ್ನಾಗಿ ಮಾಡಲಿ ಅನ್ನೋದಷ್ಟೇ ಹೋಗಿದ್ದಿದ್ದು. ಸೊ ಹಿಂಗೆ ನಡೀತಾ ಇತ್ತು. ಕಾಲೇಜ್ ಟೈಮ್ ಬಂತು, ಆವಾಗ ಒಂದು ಸುಮ್ಮನೆ ಕೂತಿದ್ದವು ನಾನು, ಇದೆ ಸಾಕಷ್ಟು ಸರಿ ಹೇಳಿದ್ದೀನಿ, ಸುಮ್ಮನೆ ಕೂತಿದ್ದವನು. ನಾನು ಓದಿದ್ದು SSMRV ಕಾಲೇಜಲ್ಲಿ, ಕೂತಿದ್ದವು ನೀನು ಮಾಡ್ಲಿಂಗ್ ಅಂತ ಅಲ್ಲಿ ಮಿಸ್ಟರ್ ಮಿಸ್ SSMRV ಅಂತ ಮಾಡೋರು. ಸೊ ಅಲ್ಲಿ ಕೂತಿದ್ದವನ ಎಬ್ಬಿಸ್ಬಿಟ್ಟು ನೀನು ಯಾಕೆ ಮಾಡಬಾರ್ದು ಮಾಡ್ಲಿಂಗ್ ಅಂತ, ಯಾಕಂದ್ರೆ ಯಾರೂ ನೇಮ್ ಕೊಡ್ತಿರ್ಲಿಲ್ಲ. ನಾನೇನು ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ಇಲ್ಲ ಇಲ್ಲ ನೀನು ಮಾಡು ಅಂದ್ಬಿಟ್ಟು ನನ್ನ ಹೆಸರು ಬರ್ಕೊಂಡು ಹೋಗ್ಬಿಟ್ರು. ನನ್ನ ಫ್ರೆಂಡ್ಸ್ ಇದ್ದವರೆಲ್ಲ ಕೊಟ್ಬಿಟ್ರು, ಏನಪ್ಪ ಕೊಟ್ಬಿಟ್ರು, ಓಕೆ ಏನೋ ಮಾಡೋಣ ಅಂದ್ಬಿಟ್ಟು. ಸರಿ, ಒಂದು 2-3 ರೌಂಡ್ ಇತ್ತು, ಅಂದರೆ ಎಥ್ನಿಕ್ ವೇರು, ಕ್ಯಾಶುವಲ್ ವೇರು, ಒಂದು ಸೂಟ್ ವೇರ್ ಏನಾಯಿತು. ಸರಿ ಆಯಿತು, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ನಾನು ಬಂದ ತಕ್ಷಣ ಕಿರ್ಚಿರಪ್ಪ ಅಂದ್ಬಿಟ್ಟು ಅಂತ. ಎಲ್ಲ ಬಂದವರೆಲ್ಲರನ್ನೂ ಎಲ್ಲರಿಗೂ ಕಿರ್ಚೋರು. ನಾನು ಬಂದ ತಕ್ಷಣ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ಬಿಡ್ತು. ಪಿನ್ ಡ್ರಾಪ್ ಸೈಲೆನ್ಸ್ ಆಗೋಯ್ತಲ್ಲ, ನನಗೆ ಅವಾಗ ಇನ್ನೂ ಶೇಕ್, ಫಸ್ಟ್ ಟೈಮ್ ಸ್ಟೇಜ್ ನೋತಿದ್ದು. ಸರಿ, ಸೆಕೆಂಡ್ ರೌಂಡ್ ಬಂದೆ. ಸೆಕೆಂಡ್ ರೌಂಡ್ ಬಂದಾಗಲೂ ಎಲ್ಲರೂ ಬರೋಕ್ಕೆ ಇಷ್ಟ, ಬಹುಶಃ ನಾನು ಬಂದಾಗ ಏನಾದರೂ ಸೈಲೆಂಟ್ ಆಗೋರೇನೋ ಗೊತ್ತಿಲ್ಲ, ಬಟ್ ಅಂತ ಅಂದ್ಕೊಂಡು ನಾನು ಇನ್ನೊಂದು ರೌಂಡ್ ಬಂದಾಗ ಆವಾಗಲೂ ಅಷ್ಟೇ, ನನಗಿಂತ ಮುಂಚೆ ಬಂದವ್ರು ಕಿರ್ಚಿದ್ರು. ನಾನು ಬಂದ ತಕ್ಷಣ ಸ್ಟಾಪು, ಎಲ್ಲ ಒಂದಷ್ಟು ಜನ ಹೂ ಅನ್ನೋರು, ಇನ್ನೊಬ್ಬ ಏನು ಅಂತಿರಲಿಲ್ಲ. ಸರಿ, ನನ್ನ ಆಮೇಲೆ ಒಂಥರ ಶೈ ಆಗೋಯ್ತದು. ಸರಿ, ಎಂಬಾರೇಜ್ ಆಯಿತು. ಸರಿ ಬಂದೆ, ದೇವ್ರನ್ನ ಕೇಳ್ಕೊಂಡು ಹೆಂಗೆ ಆರಾಮ ನಿಂತು ಹೋಗ್ಬಿಡಲಪ್ಪ ಇದು ಅಂತ, ಓಡೋಣ ಅನ್ನೋದಕ್ಕೆ ಆಗಲ್ಲ. ಸರಿ, ಅಲ್ಲಿಂದ ಒಂದೆಲ್ಲೋ ಒಂದು ಕಡೆ ಮೋಟಿವೇಶನ್ ತೊಗೊಂಡೆ. ಅಲ್ಲೇನೋ ಒಂದು ನನಗೆ ಅವಮಾನ ಆದಂಗೆ ಆಯ್ತಲ್ವಾ, ಸೊ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಅಂತ ನನ್ನ ಫ್ರೆಂಡ್ಸ್ ಬಂದು ಕೇಳಿದೆ, ನಾನು ಬಂದಾಗ ಕಿರ್ಚೋದಲ್ವೇನೋ ಅಂತ. ನನ್ನ ಫ್ರೆಂಡ್ಸ್ ಇದ್ದ 5 ಜನ, ಯಾರು ಕಿರ್ಚಿದೆ ಅವ್ರು 5 ಜನ ಕಿರ್ಚಿದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಅವ್ರು ಕಿರ್ಚಲಿಲ್ಲ. ಸರಿ, ಅಲ್ಲಿಂದ ಒಂದು ಸ್ವಲ್ಪ ಚಾಲೆಂಜ್ ಆಗಿ ತೊಗೊಂಡೆ, ಮಾಡ್ಲಿಂಗ್ ಫೀಲ್ಡ್ಗೆ ಎಂಟ್ರಿ ಆದೆ. ಮಾಡ್ಲಿಂಗ್ ಫೀಲ್ಡ್ಗೆ ಎಂಟ್ರಿ ಆದೆ, ಅಲ್ಲಿಂದ ಒಂದಷ್ಟು ಅವಮಾನಗಳು ಮತ್ತೊಂದು ನಡೆಯುತ್ತೆ, ಮಾಮೂಲಿ ಕಾಮನ್ ಅದು. ದುಡ್ಡಿರ್ತಿರಲಿಲ್ಲ, ದುಡ್ಡಿರೋ ಟೈಮಲ್ಲ ನಮ್ಗೆ ಅದು, ಇನ್ನೂ ಕಾಲೇಜ್ ಟೈಮಲ್ಲ. ಸೊ ಯಾರೋ ದುಡ್ಡು ಕೊಟ್ಟು ನನ್ನ ತಂದೆ ಹತ್ರ ನಾನು ದುಡ್ಡು ಇಸ್ಕೊತಾರಲಿಲ್ಲ, ಯಾಕೆಂದರೆ ಒಂದೊಂದ್ಸರಿ ಮಾತುಗಳು ಬರೋದು. ಸೊ ಹಂಗಾಗಿ ದುಡ್ಡು ಇಸ್ಕೊತಾರಲಿಲ್ಲ, ನಮ್ಮದೇನಿದೋ ಎಲ್ಲ ನಮ್ಮದೇ. ಹಂಗಾಗಿ ನಡೀತಾ ಇತ್ತು. ಒಂದ್ಸರಿ ಹೋದೆ, ಯಾವುದಕ್ಕೂ ಪೇ ಮಾಡಬೇಕಾಗಿತ್ತು, ಪೇ ಮಾಡಿದೆ. ಪೇ ಮಾಡಿದ ತಕ್ಷಣ ಅದಕ್ಕೆ ಎಷ್ಟೋ ಒಂದು ಅವಾಗ 1,000-2,000 ಇತ್ತು. ಅಲ್ಲಿ ಕಟ್ಟರೆ ನಿಮ್ಮೊಂದು ರ್ಯಾಂಪ್ ವಾಕ್ ಮಾಡಿಸ್ತೀವಿ, ಒಂದಷ್ಟು ಫೋಟೋ ಶೂಟ್ ಕೊಡಿಸ್ತೀವಿ ಅಂತ. ಅಲ್ಲೋದೆ, ಅಲ್ಲಿ ಹೋಗಿದ ತಕ್ಷಣ ಕೊಟ್ಟೆ. ನನ್ನ ಹತ್ರ ಒಂದು ಅವಾಗಿಂದ ಕೂಡ ಹಾಕಿರೋದು ಒಂದಿಷ್ಟು ದುಡ್ಡಿತ್ತು. ಸೊ ಅಲ್ಲೋಗಿ ತೊಗೊಂಡೋಗಿ ಕೊಟ್ಟೆ. ಆಮೇಲೆ ಒಂದು ವಾರ ಬಿಟ್ಕೊಂಡು ಬನ್ನಿ ಅಂದರು, ಒಂದು ವಾರ ಬಿಟ್ಕೊಂಡು ಹೋದೆ. ಎಲ್ಲ ಜನ ನಿಂತಿದ್ರು, ಯಾಕೆ ನಿಂತವ್ರೆ ಅಂತ ನೋಡಿದ್ರೆ ಎಸ್ಕೇಪ್ ಅವನು. ಸರಿ, ಓ ಇಲ್ಲೂ ಹೊಡೆಸ್ಕೊಂಡ, ಸರಿ ಆಯಿತು ಅಂದ್ಬಿಟ್ಟು. ಅಲ್ಲಿ ಯಾರೋ ಒಬ್ಬ ಸಿಕ್ತ, ಅಲ್ಲಿಂದ ಇನ್ನೊಂದು ಮಾಡ್ಲಿಂಗ್ ಕಂಪ್ನೀಸ್ ಏನಾದೆ, ತಿರ್ಗಿ ಅಲ್ಲೂ ಅದೇ ಕತೆ. ಅಲ್ಲೊಬ್ಬ ಒಳ್ಳೆ ಫ್ರೆಂಡ್ ಸಿಕ್ತ ನನಗೆ. ಸೊ ಹಂಗೆ ನಡೀತಾ ಇತ್ತು. ಆವಾಗ ಒಂದು ಸೃಜಾ ಒಂದು ಶೋ ಮಾಡ್ತಾರೆ, ಸ್ಯಾಂಡಲ್ವುಡ್ ಅಂತ.
ಅದಲ್ಲಿ ಗೆಲ್ತೀನಿ. ಗೆದ್ದಾಗ ಒಂದು ಸಿನಿಮಾ ಆಫರ್ ಬರುತ್ತೆ, ಓ ಗುಲಾಬಿ ಅಂತ. 2004 or 2005 ಅದು. ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀರಿ? ಸರ್, ಬೆಂಗಳೂರಲ್ಲೇ ನನ್ನದು ಹುಟ್ಟಿದ್ದು ಮಾತ್ರ ಚನ್ನಪಟ್ಟಣ, ಬಟ್ ಎಲ್ಲ ನಾವೆಲ್ಲ ಬೆಳೆದಿದ್ದೆಲ್ಲ ಬೆಂಗಳೂರೇ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಓ ಗುಲಾಬಿ ಅಂತ ಒಂದು ಫಿಲಮ್ ಮಾಡಿದೆ. ಆವಾಗ ಗಾಂಧಿನಗರಕ್ಕೆ ಎಂಟ್ರಿ. ಅದಕ್ಕಿಂತ ಬಿಫೋರ್ ಒಬ್ಬರು ಡೈರೆಕ್ಟ್ರು ಮೀಟ್ ಮಾಡಿದ್ದೆ, ಫಸ್ಟ್ ಲೈಫಲ್ಲಿ ಮೀಟ್ ಮಾಡಿದ್ದು ಈಶ್ವರ್ ಬಾಳೆಗುನಿ ಅಂದ್ಬಿಟ್ಟು ಅಂತ. ಅವ್ರು ಒಂದು ಸಿನಿಮಾ ಮಾಡಿದರು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು.